ಹೆಡ್ ಗ್ಯಾಸ್ಕೆಟ್ ತಂದವ್ರಿಗೆ 500 ರೂಪಾಯಿ. ಏನು 500 ರೂಪಾಯಿ ಹುಡುಕ್ಲಿ? 500 ರೂಪಾಯಿ ಅಂತ ಹೇಳ್ದ ಅಣ್ಣ, ಸಿಕ್ಬಿಡ್ತಾವ್. ಅರೆ, ತುಂಬಾ ಸ್ಪೀಡ್ ಆಗಿದೆಯಾ ಕಣ ರಾಜು? ನಾನು ಏನ್ ಅನ್ಕೊಂಡಿದ್ಯಾ? ತಗೋ 500. ಏ 500 ರೂಪಾಯಿ ಬೇಡ ಅಣ್ಣ, 100 ರೂಪಾಯಿ ಸಾಕು ನನಗೆ. ಅದ್ಯಾಕೋ? ಯಾವುದೇ ಕೆಲಸ ಹೇಳಿದ್ರು ನಿಯತ್ತಿಂದ ಮಾಡ್ತೀನಿ. ಅಯ್ಯೋ. ಹಾ, ನೆಕ್ಸ್ಟ್ ಐಟಮ್ ಏನು ಬೇಕು ಬೇಗ ಹೇಳಿ. ಈಗ ನೆಕ್ಸ್ಟ್ ಐಟಮ್ ಟೈಮಿಂಗ್ ಕವರ್. ಏ ಸುಮ್ಮನೆ ಅಣ್ಣ, ಟೈಮಿಂಗ್ ಕವರ್ ಗೋಡೆ ಮೇಲೆ ಇರಬೇಕಾದ್ರೆ ಟೈಮ್ ಏನಕ್ಕೆ? ಗೋಡೆ ಮೇಲೆ ಇರೋದಲ್ಲ ಕಣೋ, ಇಂಜಿನ್ ಒಳಗೆ ಅಣ್ಣ ಸಿಕ್ತು. ತೋಳೆ ಲವ್ ಯು ರಾಜ. ತಗೋ 200. ಅಯ್ಯೋ ಏನಣ್ಣ, ಇಷ್ಟೊಂದು ಕಷ್ಟಪಟ್ಟು ಹುಡ್ಕೊಂಡು ಬರ್ತಾ ಇದ್ದೀನಿ, ಬರೀ 200 ರೂಪಾಯಿ ಕೊಡ್ತಾ ಇದ್ರಾ? ಏ ಕೊಡ್ತೀನಿ ಬಿಡೋ, ಪಾರ್ಟ್ಸ್ ಎಲ್ಲ ನಿನ್ಗೆ ಸಿಕ್ತಿದ್ಯಲ್ಲ, ಉಳ್ದೋರೆಲ್ಲ ದಡ್ರ. ಅಯ್ಯೋ ಅವ್ರು ನಿಜವಾಗ್ಲೂ ಗೂಬೆಗಳೇ ಅಣ್ಣ, ಅವ್ರ ಸಾಮಾನುಗಳನ್ನ ಹುಡ್ಕೊಂಡು ಕೂತ್ಕೊಳ್ತಾರೆ. ನಾನೇನು ಹಂಗಲ್ವಲ್ಲ, ನೀಟಾಗಿ ಹೋಗ್ತೀನಿ, ಬೇರೆ ಕಾರಿಂದ ಸಾಮಾನು ಕಿತ್ಕೊಳ್ತೀನಿ ಕೊಡ್ತೀನಿ. ಅಲ್ವೋ ಡಾಕ್ಟರ್ ಗೊತ್ತಾದ್ರೆ ನನ್ನ ನಿನ್ನ ಡಿಕ್ಕಿಗೆ ಹಾಕಿ ಹೊಡಿತಾರೆ. ಅಯ್ಯೋ ಎಲ್ಲ ಹಳೆ ಸಾಮಾನು ಹಾಳಾಗಿದೆ ಅಂತ ಹೇಳೋಣ, ಹೊಸ ಸಾಮಾನು ತಂದಿಡ್ತಾನೆ ನಮ್ಗೆ ಯಾಕಣ. ಸರಿ ಆಯ್ತು, ಹೋಗಿ 90 ತಗೊಂಡ್ ಬಾ. ಏನು 90 ಕ್ವಾರ್ಟರ್? ಇಷ್ಟೊತ್ತಿಗೆ 90 ಹೊಡೆದ್ರೆ ಬೈತಾನೆ ನಮ್ಮ ಡಾಕ್ಟ್ರು. 90 ಅಂದ್ರೆ ಕ್ವಾರ್ಟರ್ ನೆನಪಾಗತ್ತ? ಮತ್ತೆ 90 ಸ್ಪ್ಯಾನರ್ ಕಣ. ಕರೆಕ್ಟ್ ಆಗಿ ಹೇಳು. ಮತ್ತೆ 90 ಅಂದ್ರೆ ಕ್ವಾರ್ಟರ್ ಅನ್ಕೊಂಡೆ ನಾನು. 1, 2, 7 ಅಣ್ಣ ತಗೋ. ಸೂಪರ್ ರಜ, ತಗೋ. ಥ್ಯಾಂಕ್ ಯು. ಇಷ್ಟು ದುಡ್ಡು ಸೇರಿಸಿದ್ರೆ ಎಷ್ಟೊಂದು 90 ಬರ್ತವೆ. ಆ ಡಾಕ್ಟರ್ ಹತ್ರ ಏನು ಹೇಳ್ಬೇಡ. ಹಾ ಆಯ್ತು, ನಾನು ಹೇಳಲ್ಲ ನೀವು ಹೇಳ್ಬೇಡಿ, ದುಡ್ಡು ಇಸ್ಕೊಂಡಿದ್ದೀನಿ ನಿಮ್ಮ ಹತ್ರ, ಮತ್ತೆ ಮರ್ಯಾದೆ ಹೋಗುತ್ತೆ. ಬೇಡ ತಗೊಳೆ. ಹೇ ತಗೊಳೆ, ಚಿಯರ್ಸ್. ಒಂದು ಸಿಪ್ ತಗೋ, ಸಿಪ್ ಬೈ ಸಿಪ್ ಕುಡಿಬೇಕು ಅಂತ ಅನ್ಸುತ್ತೆ. ಏನಾಯ್ತೆ? ಸ್ಮೆಲ್ ನೋಡಿದ್ರೆ ಧೈರ್ಯನೂ ಬರಲ್ಲ, ದೆವ್ವನೂ ಹೋಗಲ್ಲ. ಇದನ್ ಒಳಗಡೆ ಕಳಿಸು, ದೆವ್ವನ ಹೊರಗಡೆ ಕಳಿಸು. ಏ ಕುಡಿಯ ಅದು. ಹೇಗಿದೆ? ವೆರಿ ಗುಡ್. ನೋಡಿದ್ಯಾ, ವೋಡ್ಕಾ ಬಾಟಲ್ ಓಪನ್ ಮಾಡ್ತಿದ್ದ ಹಾಗೆ ದೆವ್ವನೂ ಬರ್ಲಿಲ್ಲ, ಸೌಂಡು ಇಲ್ಲ. ಒಂದ್ ವೇಳೆ ಏನಾದ್ರು ಬಂದ್ರೆ ಅದ್ರ ಜುಟ್ಟಿಡ್ದು ನೆಲಕ್ಕೆ ಹೊಡಿತೀನಿ. ನನ್ ದೆವ್ವ ಕಾಲ್ ಮಾಡ್ತಿದೆ, ಹೊರಡ್ತೀನಿ. ಏ ನೀನ್ ಕುತ್ಕೋ, ಇರ್ಬೇಕಾಗಿರೋದು ನಾನಲ್ಲ, ಇದು. ಇದು ನಿನ್ ಜೊತೆಗಿದ್ರೆ ಬೇರೆ ಯಾರ ಅವಶ್ಯಕತೆನೂ ನಿಂಗಿರಲ್ಲ. ಫಿರ್ ಮಿಲೆಂಗೆ, ಫಿರ್ ಮಿಲೆಂಗೆ. ಅಯ್ಯೋ ಬೇಡ. ಕತೆ ಮುಗೀತು ನಮ್ ಕೈಲಿ. ನಾನು ಹೇಳ್ದೆ ತಾನೆ ಬೇಡ ಅಂತ ಹೇಳ್ದೆ ತಾನೆ. ಯಾರು? ಯಾರದು? ನನ್ ಕಾಲ್ ಮೇಲೆ ಹೊಡೆದೆ, ನನ್ ಕಾಲು. ಬೇಗ ಐಸ್ ಇಟ್ಕೊಳ್ಳಿ ಹುಚ್ಚ. ಯಾರಾದ್ರೂ ಅಷ್ಟು ಜೋರಾಗಿ ಹೊಡಿತಾರ? ಓ ನೀವೇನ ಭಯಪಡಿಸಿದ್ದು? ಹೌದು. ಯಾಕೆ? ಯಾಕೆ ಅಷ್ಟು ಜೋರಾಗಿ ಹೊಡಿಬೇಡ, ನನ್ನ ಹತ್ರ ಮ್ಯಾಗ್ನೆಟಿಕ್ ಟೂಲ್ಸ್ ಇದೆ. ನಿಮಗ್ ಗೊತ್ತಾ, ನಾನು ಎರಡು ದಿನದಿಂದ ನಿದ್ದೆನೆ ಮಾಡಿಲ್ಲ. ಹಲೋ, ಹಾ ಕೇಳಿಸ್ಕೊಂತಿದ್ದೀರಾ? ಐಸ್ ಕೂಡ ಇಲ್ಲ. ನೋವು ಕಡಿಮೆ ಆಯ್ತಾ? ನನ್ಗ್ಯಾಕೆ ಭಯಪಡಿಸಿದ್ರಿ ಹೇಳಿ? ನಿಮ್ ರೂಮಲ್ಲಿ ಆಗ್ತಿರೋ ಸೌಂಡ್ ನನ್ನ ರೂಮಲ್ಲಿ ಕೇಳಿಸ್ತಿತ್ತು. ನನಗೂ ಅಷ್ಟೇ.
ನನಗೂ ಅಷ್ಟೇ. ಅದೇ ಕಾರಣ. ಅದ್ಯಾಕೆ ಕೇಳಿಸುತ್ತೆ? ನನ್ನ ಕರ್ಮ. ಈ ಪರಮೇಶ್ವರಿ ಮಹೇಶ್ವರಿ ಅಪಾರ್ಟ್ಮೆಂಟಲ್ಲಿ ಸ್ಟಾರ್ಟಿಂಗಲ್ಲಿ ಒಟ್ಟಿಗೆ ಇದ್ವಿ. ಅವ್ರಪ್ಪ ಸತ್ರು ಅಂತ ಅಣ್ಣ ತಮ್ಮ ಇಬ್ಬರು ಹೊಡೆದಾಡ್ಕೊಂಡು ಮಧ್ಯದಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ. ಅವ್ರ ಮಧ್ಯೆ ಇರಬೇಕಾಗಿರೋ ಗೋಡೆ ನಮ್ಮ ಮಧ್ಯೆ ಬಂದಿದೆ. ಕಂಜೂಸ್ ನನ್ನ ಮಕ್ಕಳು. ನಿಮ್ಗೇನ್ ಬೇಕೀಗ? ನೀವು ಖಾಲಿ ಮಾಡಬೇಕು. ಸೊ ನಿಮಗ್ ಸೌಂಡ್ ಅಲರ್ಜಿ, ಅದಕ್ಕೆ ಬಂದವ್ರನ್ನೆಲ್ಲ ವೆಕೇಟ್ ಮಾಡಿಸ್ತಿದ್ದೀರಾ? ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ಬೇಗ ಖಾಲಿ ಮಾಡಿ. ನಾನ್ ಮಾಡಲ್ಲ. ನೀವ್ ಹೀಗ್ ಮಾಡಿರೋದಕ್ಕೆ ನಿಜವಾಗ್ಲೂ ವೆಕೇಟ್ ಮಾಡಲ್ಲ. ನೀವೇ ಟ್ರಬಲ್ ಫೇಸ್ ಮಾಡ್ಬೇಕಾಗುತ್ತೆ. ಬ್ಲಾಕ್ ಮೇಲ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದ ಮಾಡ್ಕೊಳ್ಳಿ. ನೀವೇ ವೆಕೇಟ್ ಮಾಡ್ಬೇಕಾಗಿ ಬರುತ್ತೆ, ಮಾಡ್ತೀರಾ? ನಂದು ಅದೇ ಮಾತು. ಚಲೋ ನೋಡೋಣ. ಚಲೋ ನೋಡೋಣ. ಸರಿ.